ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾವೆಲ್ಲರೂ ಇವತ್ತು ಜೇನ್ ಹಿಡಿಯೋದಕ್ಕೆ ಹೊರಟಿದ್ದೀವಿ. ಸೊ ಅಡ್ವಾನ್ಸ್ ಕ್ಲಾಸ್ಗೆ ಬಂದಿರೋಂಥ ಎಲ್ಲ ನಮ್ಮ ಸ್ನೇಹಿತರುಗಳು ಸೊ ಒಂದೊಂದು ಟೂಲ್ಸ್ಗಳನ್ನ ಇಟ್ಕೊಂಡು ಜೇನ್ ಗುಡ್ತಾರೆ, ಒಬ್ಬರಾದ್ಮೇಲೆ ಒಬ್ಬರಾದ್ಮೇಲೆ ಒಬ್ಬರು ಹೊರಟಿದ್ದೀವಿ. ದುಡುವೆ ಜೇನನ್ನ ಹಿಡಿಯೋದಕ್ಕೆ ಒಂದು ಬದುನಲ್ಲಿದೆ. ಈಗ ಇದನ್ನೆಲ್ಲ ನೋಡ್ತಾ ಇದ್ದೀರಾ ನೀವು. ಸೊ ಎಲ್ಲರೂ ರೆಡಿ ಇದ್ದಾರೆ. ಇಲ್ಲಿ ಇವಾಗ ಜೇನುಹುಳುಗಳು ಒಳಗಡೆ ಎಲ್ಲ ಹೋಗ್ತಿದ್ದಾವೆ ಬರ್ತಿದ್ದಾವೆ ಬದುನಲ್ಲಿ ಇರೋವಂಥದ್ದು ಇದನ್ನು ಐಡೆಂಟಿಫೈ ಮಾಡಿಕೊಂಡು ಸೊ ಇವಾಗ ಇದನ್ನೆಲ್ಲ ಬಿಡಿಸ್ತೀವಿ. ಸೊ ಬಿಡಿಸ್ತಾ ಬಿಡಿಸ್ತಾ ಹಾಗೆ ಜೇನುತುಪ್ಪ ಇರೋದನ್ನ ಎಲ್ಲರೂ ಕೂಡ ಸಿಹಿನ ತಿಂದರು, ಪ್ರತಿಯೊಬ್ಬರೂ ತಿಂದರು, ಪ್ರತಿಯೊಬ್ಬರು ಕೂಡ ಈ ಏರಿಗಳನ್ನೆಲ್ಲ ಕಟ್ಟಿ ಇಟ್ಕೊಂಡು ಸೊ ಅದನ್ನು ಕಟ್ಟೋದಕ್ಕಿಂತ ಮುಂಚಿತವಾಗಿ ಏನಂತ ಹೇಳಿದ್ರೆ ಈ ಒಂದು ಜಾಗನ ಕ್ಲೀನಾಗಿ ರೆಡಿ ಮಾಡ್ಕೋಬೇಕು. ಒಂದು ನಾಲ್ಕೈದು ಏರಿಗಳನ್ನೆಲ್ಲ ಕಟ್ಟಿ, ಇನ್ನೂ ಮೂರು ನಾಲ್ಕು ಏರಿಗಳಿತ್ತು ಅದನ್ನು ಬಿಡಿಸೋದಕ್ಕೋಸ್ಕರ ಕೋಲ್ಗುದ್ದಲಿನಲ್ಲಿ ನಿಧಾನವಾಗಿ ಆ ಮಣ್ಣನ್ನೆಲ್ಲ ಸೈಡ್ಗೆ ಸರಿಸ್ಬಿಟ್ಟು ಆಮೇಲೆ ತಿರ್ಗಾ ಮತ್ತೆ ಕ್ಲೀನಾಗಿ ಕೈಲಿ ಎಷ್ಟಾಗುತ್ತೋ ಕೈಲಿ ತೆಗಿಬೇಕು, ಕೋಲ್ಗುದ್ದಲಿನಲ್ಲಿ ಎಷ್ಟಾಗುತ್ತೋ ಅದನ್ನು ಕೋಲ್ಗುದ್ದಲಿನಲ್ಲಿ ತೆಗಿಬೇಕು. ಈ ರೀತಿ ಎರಡನ್ನೂ ಕೂಡ ಬಳಸ್ಕೊಂಡು ಯಾವಾಗ ಏನನ್ನ ಬಳಸ್ಬೇಕು, ಸ್ಮೋಕರ್ ಯಾವಾಗ ಬಳಸ್ಬೇಕು ಇದನ್ನೆಲ್ಲದನ್ನು ಹೇಳ್ಕೊಟ್ಟಿದ್ದಾಯಿತು. ಪ್ರತಿಯೊಬ್ಬರು ಕೂಡ ಧೈರ್ಯವಾಗಿ ಕೈ ಹಾಕಿ ಹುಳಗಳನ್ನ ತೆಗೆಯೋದನ್ನು ನೀವು ನೆಕ್ಸ್ಟು ನೋಡ್ತೀರಾ. ಸೊ ತುಂಬ ಚೆನ್ನಾಗಿತ್ತು, ಎಲ್ಲರೂ ಕೂಡ ಖುಷಿ ಖುಷಿಯಾಗಿ ಎಂಜಾಯ್ ಮಾಡ್ತಾರೆ. ನೋಡ್ತಿದ್ದೀರಾ ಎಷ್ಟು ಇನ್ವಾಲ್ವ್ಮೆಂಟಿಂದ ಎಲ್ಲರೂ ಒಬ್ಬರಾದ್ಮೇಲೆ ಒಬ್ಬರು ನಾನು ಮುಂದೆ ನಾನು ಮುಂದೆ ಅಂತ ಬಂದು ಒಂದೊಂದು ಏರಿಗಳನ್ನೂ ತಗೊಂಡು ಮಿನಿಮಮ್ 8 ತಿರ್ಗಿ ಏರಿಗಳನ್ನ ಕಟ್ಟೋದು, ಆ ಫ್ರೇಮ್ಗೆ ಚೌಕಟ್ಟಿಗೆ ಕಟ್ಟೋವಂಥದ್ದು, ಈ ರೀತಿ ಎಲ್ಲರದ್ದು ಪಾರ್ಟಿಸಿಪೆಂಟ್ಸ್ ಇತ್ತು. ಎಲ್ಲರೂ ಎಂಜಾಯ್ ಮಾಡಿದ್ರು, ಎಲ್ಲರೂ ಫೋಟೋಸ್ಗಳು ವೀಡಿಯೋಸ್ಗಳು ವಿಡಿಯೋ ಕಾಲ್ಗಳು ಮಾಡಿಕೊಂಡು ಎಲ್ಲರೂ ಲೈವ್ ಆಗಿ ಜೇನುಹುಳುಗಳನ್ನ ಇಷ್ಟೊತ್ತರದಿಂದ ನಾವು ನೋಡಿರಲಿಲ್ಲ, ಮತ್ತು ನಮ್ಮ ಕೈಯಲ್ಲಿ ನಾವು ಮುಟ್ಟೇ ಇರಲಿಲ್ಲ ಅನ್ನೋ ಒಂದು ಒಪಿನಿಯನ್ ಕೂಡ ಎಲ್ಲರದ್ದು ಇತ್ತು. ತುಂಬ ಚೆನ್ನಾಗಿ ಇನ್ವಾಲ್ವ್ಮೆಂಟಿಂದ ಎಲ್ಲರೂ ಕೂಡ ಪಾರ್ಟಿಸಿಪೆಂಟ್ ಮಾಡಿದ್ದಾರೆ. ಸೊ ಇವಾಗ ಇದನ್ನೆಲ್ಲ ನೀವು ನೋಡ್ತಿದ್ದೀರಾ ಯಾವ್ಯಾವ ರೀತಿ ಇದ್ದಿದ್ದು ಏರಿಗಳನ್ನೆಲ್ಲ ಕಟ್ಟಿ ಆಲ್ರೆಡಿ ಕಟ್ಟಿ ಮೇಲೆಗಡೆ ಇಟ್ಟಿದ್ದೀವಿ. ಇದನ್ನು ಪ್ರಜ್ವಲ್ ಇರ್ಬೋದು, ರವಿಗೌಡರು ಇರ್ಬೋದು, ಮಂಜುನಾಥ್ ಇರ್ಬೋದು, ಭಾರತಿ ಮೇಡಮ್ ಇರ್ಬೋದು, ಈ ಬ್ಯಾಚ್ನಲ್ಲಿ ಇದ್ದಂಥವರು ಇವರೆಲ್ಲರೂ, ಹೆಸರು ಮಿಸ್ ಆಗಿದ್ದರೆ ಬೇಜಾರು ಮಾಡ್ಕೋಬೇಡಿ. ಸೊ ಸುಮಾರು ಜನ ಎಲ್ಲರೂ ಕೂಡ ಟೋಟಲಾಗಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ರು, ನನಗದು ತುಂಬ ಖುಷಿಯಾಯಿತು. ಓಕೆ, ಈಗ ಇವರು ಜಗನ್ನಾಥ್ ಅವರು, ನೆಕ್ಸ್ಟು ರಮೇಶ್ ಅವರು ಕೂಡ, ಅವರು ಕೂಡ ತುಂಬ ಇನ್ವಾಲ್ವ್ಮೆಂಟಿಂದ ಹುಳಗಳನ್ನ ಹಿಡಿದು ಹಾಕ್ತಿದ್ದಾರೆ. ತುಂಬ ಇಂಟ್ರೆಸ್ಟ್ ಇರೋವಂಥವ್ರೆ ಎಲ್ಲರೂ ಕೂಡ ಈ ಬ್ಯಾಚಲ್ಲಿ, ನನಗೆ ತುಂಬ ಖುಷಿ ಆಯಿತು ಈ ವಿಷಯದಲ್ಲಿ. ಸೊ ಈ ರೀತಿ ಬಾಕ್ಸ್ಗಳಿಗೆಲ್ಲ ಹುಳಗಳನ್ನ ಹಾಕ್ತಾಯಿದ್ವಿ. ನೆಕ್ಸ್ಟು ಹುಳಗಳು ಕೂಡ ಅವು ಆರಿ ಈಚೆಗೆ ಬರ್ತಿರೋವಂಥದ್ದು ನೀವು ನೋಡ್ಬೋದು. ಇದನ್ನು ಸ್ಲೋ ಮೋಷನಲ್ಲಿ ಕೂಡ ವಿಡಿಯೋ ಮಾಡಿದ್ವಿ, ತುಂಬ ಚೆನ್ನಾಗಿತ್ತು. ಎಲ್ಲರೂ ಎಂಜಾಯ್ ಮಾಡ್ತಾಯಿದ್ವಿ, ಎಲ್ಲರೂ ಎಂಜಾಯ್ ಮಾಡ್ತಾ ಮಾಡ್ತಾ ಖುಷಿ ಖುಷಿಯಾಗಿ ಜೇನನ್ನ ಹಿಡಿಯೋದು ಹೆಂಗೆ ಅನ್ನೋದನ್ನು ನಾವೆಲ್ಲರೂ ಕಲ್ತ್ವಿ ಅಂತ ಅವರುಗಳು ಒಪಿನಿಯನ್ನ ಹೇಳಿದ್ರು. ಸೊ ಈ ರೀತಿ ಎಡಗೈಲಿ ಬಲಗೈಲಿ ಆರಾಮಾಗಿ ಖುಷಿ ಖುಷಿಯಾಗಿ ಜೇನು ಹುಳಗಳನ್ನ ಕೈಲಿ ಹಿಡ್ಕೊಂಡು ಒಂದು ಕುಟುಂಬನ ನಿನ್ನೆ ನಾವು ಬಾಕ್ಸ್ಗಳಿಗೆ ಹಿಡಿದು ಹಾಕಿದ್ವಿ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಹಿತಿಗಳು ಸಿಗ್ತಿರುತ್ತೆ, ನೋಡ್ತಾಯಿರಿ. ಹೀಗೆ ಇನ್ನೂ ಇದ್ರದ್ದೆಲ್ಲ ಟ್ರೈನಿಂಗ್ಗಳು ಕೂಡ ಸಿಗುತ್ತೆ ನಿಮಗೆ. ನಿಮ್ಗೆ ಬೇಕಂತ ಹೇಳಿದ್ರೆ ನನ್ನ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡ್ಕೊಳ್ಳಿ, ಸಿಗುತ್ತೆ. ಈಗ ಅವ್ರ ಕೈಯಲ್ಲಿ ರಾಣಿ ಹುಳ ಸಿಗುತ್ತೆ, ಎಲ್ಲರೂ ಕೂಡ ರಾಣಿ ಹುಳನ ನೋಡಿ ಅದನ್ನು ತಿರ್ಗಾ ಮತ್ತೆ ಬಾಕ್ಸ್ ಒಳಗಡೆಗೆ ಸೇರಿಸಿ ಇವರು ಕೈಲಿ ಇಟ್ಕೊಂಡಿರೋವಂಥದ್ದು ಲೈವ್ ಆಗಿ. ನಮ್ಮ ಭಾರತಿ ಮೇಡಮ್ ಕೂಡ ಹುಳಗಳನ್ನ ಹತ್ತಿರದಿಂದ ಟಚ್ ಮಾಡ್ತಾ ಇರೋದು, ಹುಳಗಳೆಲ್ಲ ರಾಣಿ ಒಳಗಡೆ ಹುಳಗಳೆಲ್ಲ ಒಳಗಡೆಗೆ ಹೋಗ್ತಿರೋವಂಥದ್ದು, ಈ ರೀತಿ ಎಲ್ಲರೂ ಕೂಡ ಎಂಜಾಯ್ ಮಾಡಿದ್ರು. ಇಷ್ಟೊತ್ತರದಿಂದ ನಾವು ಜೇನು ಹಿಡಿಬೋದಾ ಅನ್ನೋ ರೀತಿಯಲ್ಲಿತ್ತು, ಅಷ್ಟು ಸುಲಭನ ಸರ್ ಅಂತ ಹೇಳ್ಕೊಡ್ತಾಯಿದ್ರು. ಈ ರೀತಿ ಚೆನ್ನಾಗಿ ಬಂತು ನಿನ್ನೆ ಒಂದು ಅಡ್ವಾನ್ಸ್ ಮಾಡಿದಂಥ ಅಡ್ವಾನ್ಸ್ ಟ್ರೈನಿಂಗ್ದು. ಎಲ್ರದ್ದು ಇನ್ವಾಲ್ವ್ಮೆಂಟ್ ನೋಡಿ ಹೇಗಿದೆ ಅನ್ನೋದು, ಎಲ್ಲರೂ ವಿಡಿಯೋ ಕಾಲ್ ಮಾಡ್ತಿದ್ದಾರೆ ಅವ್ರ ಮಕ್ಕಳಿಗೆ ಮತ್ತು ಬೇರೆಯವ್ರಿಗೆ ಎಲ್ರಿಗೂ ಕೂಡ ತೋರಿಸ್ತಿರೋವಂಥದ್ದು. ಹೀಗಾಗಿ ಸಕ್ಸಸ್ಫುಲ್ಲಾಗಿ ಅಡ್ವಾನ್ಸ್ ಟ್ರೈನಿಂಗು ಚೆನ್ನಾಗಾಯಿತು, ಎಲ್ರದ್ದು ಬಾಯಿ ಸಿಹಿ ಆಯಿತು, ಹುಳ ಬಂತು. ಹೀಗಾಗಿ ಇದು ಇದೆ, ಒಂದು ಲಾಸ್ಟಲ್ಲಿ ಸೆಲ್ಫಿ ತೊಗೊಂಡ್ವಿ. ಇನ್ಯಾರಿಗಾದರೂ ಏನಾದ್ರು ಇನ್ಫಾರ್ಮೇಷನ್ ಬೇಕಂದರೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್, ಬಾಯ್. ಎಲ್ರಿಗೂ ವಂದನೆಗಳು. ಮತ್ತು ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಯಾರು ಲೈಕ್ ಮಾಡಿಲ್ಲ, ಯಾರು ಶೇರ್ ಮಾಡಿಲ್ಲ, ಯಾರು ಕಮೆಂಟ್ಸ್ ಮಾಡಿಲ್ಲ, ಎಲ್ಲರೂ ಏನಾದರೂ ಮಾಡಿ, ಅಟ್ಲೀಸ್ಟ್ ನೀವು ಗುರುತಿಸ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್, ಬಾಯ್. ಎಲ್ರಿಗೂ ಧನ್ಯವಾದಗಳು.